ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ರೂಪ ವೆಂಕಟೇಶ್. ಇವತ್ತಿನ ಈ ವಿಡಿಯೋದಲ್ಲಿ ಆಂಧ್ರ ಶೈಲಿಯ ಟೊಮೊಟೊ ಪಪ್ಪು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಬೋದು, ರುಚಿಯಾಗೂ ಕೂಡ ಇರುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ತೊಗರಿಬೇಳೆ, 4 ಟೊಮೊಟೊ, ಒಂದು ದೊಡ್ಡ ಈರುಳ್ಳಿ ತಗೊಳ್ತಾ ಇದ್ದೀನಿ. ನೋಡಿ, ನಾನು ಮೊದಲೇ ತೊಗರಿಬೇಳೆನ ಒಂದು 8 ನಿಮಿಷಗಳ ಕಾಲ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ತೊಗರಿಬೇಳೆ ಸ್ವಲ್ಪ ನೆಂದಾದಮೇಲೆ ಅದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ, 4 ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಟೊಮೊಟೊ ಪಪ್ಪು ರುಚಿಯಾಗಿರುತ್ತೆ. ಹುಳಿ ಟೊಮೊಟೊ ಒಂದು 4 ಹಾಕ್ಕೊಂಡಿದ್ದೀನಿ. ಇದಕ್ಕೇ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಒಂದು 1/4 ಸ್ಪೂನಷ್ಟು ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ಆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು 3-4 ವಿಜಲ್ ಕೊಡಿಸ್ಕೊಳ್ಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗೋಗ್ಬಿಡ್ಬೇಕು. ಆ ರೀತಿಯಾಗಿ ವಿಜಲ್ನ ಕೊಡಿಸ್ಕೊಳ್ಬೇಕು. ಇದನ್ನು ವಿಜಲ್ ಕೊಡೋಕೆ ಇಟ್ಬಿಟ್ಟು ನೋಡಿ, ಈ ಕಡೆ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಬಿಡ್ಬೇಕು. ಈಗ ನೋಡಿ, 3-4 ವಿಜಲ್ ಕೊಟ್ಟಾದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬೇಳೆ ಬೆಂದೋಗಿರುತ್ತೆ. ಬೆಂದಿರೋ ಬೇಳೆನ ನಾವು ಮಸಿಯಕೋಲು ಅಂತ ಬರುತ್ತೆ, ಮಸಿಯಕೋಲಲ್ಲಾದರೂ ಈ ಥರ ತಿರುಗಿಸ್ಕೊಳ್ಬೋದು. ಇಲ್ಲಾಂದರೆ ಸೌಟಲ್ಲೇ ನಾವು ತಿರುಗಿಸಿದ್ವಿಂದ್ರೆ ಚೆನ್ನಾಗಿ ಬೆಂದೋಗಿರುತ್ತಲ್ಲ, ಈಸಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಈಗ ನೋಡಿ, ಇದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಈ ಪಪ್ಪು ತುಂಬ ಚೆನ್ನಾಗಿರುತ್ತೆ. ಆನಂತರ ಇದಕ್ಕೆ ನಾವು ನೆನೆಸಿಟ್ಟಿದ್ವಲ್ಲ ಹುಣಸೆ ಹಣ್ಣು, ಹುಣಸೆ ಹಣ್ಣಿನ ರಸ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ನೋಡಿ, ನೀರಿನ ಕನ್ಸಿಸ್ಟೆನ್ಸಿನೂ ಅಷ್ಟೇ, ತುಂಬ ನೀರಾಗಿದ್ದರೆ ಆ ಪಪ್ಪು, ಟೊಮೊಟೊ ಪಪ್ಪು ರುಚಿಯಾಗಿರೋದಿಲ್ಲ, ಮುದ್ದೆಗೆ ಚೆನ್ನಾಗಿರೋದಿಲ್ಲ. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಗಟ್ಟಿಯಾಗಿರಬೇಕು ಈ ಟೊಮೊಟೊ ಪಪ್ಪು. ಹಾಗೇ ಸ್ವಲ್ಪ ಖಾರವಾಗಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸ್ವಲ್ಪ ಸಿ ಬರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಕುದಿಸೋಕ್ಕಿಡಬೇಕಾಗುತ್ತೆ ಒಂದು 5 ನಿಮಿಷಗಳ ಕಾಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾವೀಗ ಕುದಿಸೋಕ್ಕಿಟ್ಬಿಡೋಣ. ಇದನ್ನು ಚಿಕ್ಕ ಹುರಿಲೇ ಕುದಿಯೋಕ್ಕಿಡಬೇಕು. ಬೇಳೆ ಸ್ವಲ್ಪ ಗಟ್ಟಿಯಾಗಿ ಬೇಯಿಸಿರೋದ್ರಿಂದ ತಳ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಿಕ್ಕ ಹುರಿಯಲ್ಲಿ ಇಟ್ಬಿಟ್ಟು ನೋಡಿ, ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಈ ಟೊಮೊಟೊ ಪಪ್ಪಂತೂ ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಇದನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು, ತುಂಬ ಚಿಕ್ಕ ಊರಲ್ಲಿ ಬಿಸಿಗಿಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ಟೊಮೊಟೊ ಪಪ್ಪುಗೆ ರುಚಿ ಡಬ್ಬಲ್ ಆಗಬೇಕು ಅಂತಂದರೆ ಈ ರೀತಿಯಾಗಿ ಒಗ್ಗರಣೆ ನೀವು ಹಾಕಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಬಾಣಲಿಗೆ. ನೋಡಿ, ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ 1-4, ಒಣಮೆಣಸಿನ್ಕಾಯಿ 1-4, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಚ್ಚಿಟ್ಟಿರೋ ಒಂದು 7-8 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಚಚ್ಚಿಡಬೇಕು ಬೆಳ್ಳುಳ್ಳಿನ, ಸಿಪ್ಪೆ ತೆಗಿದೇನೆ ಚಚ್ಚಿಡಬೇಕು. ಮೊದಲಿಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಚಿಟಪಟ ಆದಮೇಲೆ ನಾನಿಲ್ಲಿ ಒಂದು ಒಳ್ಳೆ ಅಂದರೆ ಇದು ತುಂಬ ಟೇಸ್ಟ್ ಬರೋದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಆಂಧ್ರ ಪಪ್ಪು ಮಾಡುವಾಗ, ಏನಂದರೆ ಉದ್ದಿನ ಬೇಳೆ ಹಾಕ್ತಾರೆ, ಅದು ಕಪ್ಪು ಇರುತ್ತೆ. ಆ ಉದ್ದಿನ ಬೇಳೆ ಇಲ್ಲ ಅಂತಂದ್ರೂ ಮನೆಯಲ್ಲಿ ನಾವು ಮಾಮೂಲಿ ದೋಸೆಗೆ ಉಪಯೋಗಿಸ್ತೀವಲ್ಲ ಆ ಉದ್ದಿನ ಬೇಳೆ ಹಾಕಬೇಕು, ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ 1/4 ಸ್ಪೂನಷ್ಟು ಇಂಗು ಹಾಕ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಚ್ಚಿಟ್ಟಿರ್ತೀವಲ್ಲ ಒಂದು 8 ಬೆಳ್ಳುಳ್ಳಿನ, ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ ಒಣಮೆಣಸಿನಕಾಯಿ 1-4, ಹಸಿಮೆಣಸಿನ್ಕಾಯಿ 1-4 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಅದು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಗ ಈ ಒಗ್ಗರಣೆ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಆಗ ಸಾರು ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಒಗ್ಗರಣೆನ ನಾವು ಸಾರಿನೊಳಗಡೆ ಮಿಕ್ಸ್ ಮಾಡಿಬಿಟ್ವಿ ಅಂತಂದರೆ ರುಚಿ ರುಚಿಯಾದ ಆಂಧ್ರ ಶೈಲಿಯ ಪಪ್ಪು ರೆಡಿಯಾಗೋಗ್ಬಿಡುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಒಗ್ಗರಣೆನ ಈ ಸಾಂಬಾರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಕುದಿ ಇರಲೇಬೇಕು, ಅಂದರೆ ಹುರಿನ ಆಫ್ ಮಾಡಬಾರ್ದು. ನೋಡಿ, ಉರಿತಾನೇ ಇದೆ ಇಲ್ಲಿ. ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಒಗ್ಗರಣೆ ಎಲ್ಲ ಹಾಕಿ ನಂತರ ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಆಂಧ್ರ ಪಪ್ಪು ರೆಡಿಯಾಗಿದೆ. ಈ ಪಪ್ಪು ನೀವು ಮಾಡಿದ್ರಿಂದ್ರೆ ಪದೇ ಪದೇ ಮಾಡಿ ತಿಂತೀರಾ. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಕೂಡ ಆಂಧ್ರ ಪಪ್ಪನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.